ಸಂ ನ್ಯೂಸ್ ಅವರ್ಗೆ ಮತ್ತೊಮ್ಮೆ ಸ್ವಾಗತ. ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರ, ಸಿಬಿಐ ತನಿಖೆ, ಅದರ ಭವಿಷ್ಯ ಏನಾಗುತ್ತೆ ಅಂದ್ರೆ, ಸಿಬಿಐ ತನಿಖೆಗೆ ಅನುಮತಿಯನ್ನ ಕೊಟ್ಟಿತ್ತು ಕಳೆದ ಸರ್ಕಾರ, ಆ ಅನುಮತಿಯನ್ನ ವಾಪಸ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಈಗಿನ ಸರ್ಕಾರ ಏನ್ ಬಂದಿದೆ ಅದನ್ನ ಪ್ರಶ್ನಿಸಿ ಈಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಶಾಸಕ ಯತ್ನಾಳ್ ಸಲ್ಲಿಸಿದಂತಹ ಪಿಐಎಲ್ ಇವತ್ತು ವಿಚಾರಣೆ ಬರ್ತಾ ಇದೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಯತ್ನಾಳ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಗೆ ಬರ್ತಾ ಇದ್ದು, ಸರ್ಕಾರದ ಒಪ್ಪಿಗೆ ಹಿಂಪಡೆಯುವ ಆದೇಶ ಏನಿದೆ ಅದನ್ನ ರದ್ದುಪಡಿಸಿ ಅಂತ ಯತ್ನಾಳ್ ಅರ್ಜಿ ಸಲ್ಲಿಸಿದ್ದಾರೆ. ಡಿಕೆಶಿ ವಿರುದ್ಧ ತನಿಖೆಯನ್ನ ಮುಂದುವರಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಡುವಂತೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಸ್ ಪ್ರಶಾಂತ್, ಈ ವಿಚಾರ ಆಗ್ಲೂ ಕೂಡ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಸರ್ಕಾರ ಈ ನಿರ್ಧಾರಕ್ಕೆ ಕ್ಯಾಬಿನೆಟ್ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಆಗ್ಲೂ ಮಧ್ಯಂತರ ಅರ್ಜಿಯನ್ನು ಹಾಕೊಂಡಿದ್ರು ಯತ್ನಾಳ್, ಆದರೆ ಅದಕ್ಕೆ ಕೋರ್ಟ್ ಅವಕಾಶವನ್ನು ಕೊಡಲಿಲ್ಲ, ಹಾಗಾಗಿ ಮತ್ತೆ ಫ್ರೆಶ್ ಪಿಐಎಲ್ ಹಾಕಿದ್ದಾರೆ. ಈಗ ಏನು ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂತ ಅನಿಸುತ್ತೆ ನೋಡ್ತಾ ಹೋದ್ರೆ? ಈ ಕೇಸ್ ಅಂದ್ರೆ ಈಗೇನು ಯತ್ನಾಳ್ ಅರ್ಜಿ ಹಾಕಿದ್ದಾರೆ, ಇದಕ್ಕೂ ಡಿ ಕೆ ಶಿವಕುಮಾರ್ ವಿರುದ್ಧದ ತನಿಖೆಗೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಕರೆಕ್ಟ್. ಈ ಅರ್ಜಿ ಮುಖ್ಯವಾಗಿ ಒಬ್ಬ ಶಾಸಕರಾಗಿ ಒಂದು ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣದಲ್ಲಿ ಸಿಬಿಐಗೆ ನೀಡಿರ್ತಕ್ಕಂಥ ಅನುಮತಿಯನ್ನು ಹಿಂತೆಗೆದುಕೊಂಡಿದ್ದೇನಿದೆ ಅದು ದುರುದ್ದೇಶಪೂರಿತ ವಿತ್ ಮಲಫೈಡ್ ಇಂಟೆನ್ಷನ್ ಇದೆ ಅನ್ನೋದನ್ನು ಬಸನಗೌಡ ಪಾಟೀಲ್ ಯತ್ನಾಳ್ರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಅರ್ಜಿ ಕೇವಲ ಕರ್ನಾಟಕದ ಕ್ಯಾಬಿನೆಟ್ನ ನಿರ್ಣಯ ಸರಿಯಾ ತಪ್ಪ ಅಂತಕ್ಕಂಥದ್ರ ಬಗ್ಗೆ ಈ ಅರ್ಜಿ ಇದೆ. ಈಗ ಕ್ಯಾಬಿನೆಟ್ ಅನೇಕ ಕಾನೂನು ತಜ್ಞರು ಹೇಳ್ತಕ್ಕಂಥದ್ದು, ಈ ಕ್ಯಾಬಿನೆಟ್ನ ನಿರ್ಣಯವೇ ಸಿಬಿಐನ ತನಿಖೆಯ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರಲ್ಲ. ಕರೆಕ್ಟ್. ಅಂದರೆ ಈ ಕ್ಯಾಬಿನೆಟ್ ನಿರ್ಣಯ ಮಾಡಿರ್ಬೋದು, ಅದರ ರಿಟ್ರೋಸ್ಪೆಕ್ಟಿವ್ ಆಗಿ ಯಾವುದೇ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡಾಗ ಸಿಬಿಐ ಇಸ್ ನಾಟ್ ಬೌಂಡೆಡ್ ಬೈ ದಿಸ್ ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್. ಅಂದರೆ ನೀವು ಯಾವುದೋ ಒಂದ್ಸಲ ಅನುಮತಿ ಕೊಟ್ಟು ಇನ್ನೊಂದ್ಸಲ ಅನುಮತಿ ಹಿಂತೆಗೆದುಕೊಳ್ತೀವಿ ಅಂದಾಗ ಸಿಬಿಐ ಮೊದಲ ಅನುಮತಿಯಿಂದ ಮಾತ್ರ ಕೆಲಸ ಮಾಡುತ್ತೆ. ಚಾರ್ಜ್ಶೀಟ್ ಹಂತಕ್ಕೆ ಹೋಗ್ಬಿಟ್ಟಿದೆ, ಚಾರ್ಜ್ಶೀಟ್ ಹಂತಕ್ಕೆ ಹೋಗಿದೆ, ಹಾಗಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಈಗ ಮೊನ್ನೆ ನ್ಯಾಯಾಲಯದಲ್ಲಿ ಏನಾಯಿತು, ಡಿ ಕೆ ಶಿವಕುಮಾರ್ ನಾನು ಅರ್ಜಿ ಮೇಲ್ಮನವಿಯನ್ನು ಹಿಂತೆಗೆದುಕೊಳ್ತೀನಿ ಅಂತಕ್ಕಂಥದ್ದನ್ನು ಹೇಳಿದಾಗ ಮೇಲ್ಮನವಿ ಹಿಂತೆಗೆತಕ್ಕೆ ಅವಕಾಶ ಕೊಡಲಾಯಿತು. ಅದು ಕ್ಯಾಬಿನೆಟ್ ಡಿಸಿಷನ್ ಮೇಲಲ್ಲ, ಹೋಗಿ ಕಪಿಲ್ ಸಿಬಲ್ ಕ್ಯಾಬಿನೆಟ್ನ ಕಾಪಿ ಕೊಟ್ಟರೂ ಕೂಡ ಇವು ಕ್ಯಾಬಿನೆಟ್ ನಿರ್ಣಯ ತಗೊಳ್ಳಿ ಬಿಡಿ, ಒಬ್ಬ ವ್ಯಕ್ತಿ ತನ್ನ ಮೇಲ್ಮನವಿ ಅರ್ಜಿಯನ್ನು ಹಿಂತೆಗೆದುಕೊಳ್ಳಿಕ್ಕೆ ನ್ಯಾಯಾಲಯ ಅನುಮತಿಯನ್ನು ನೀಡಿತು. ಇವತ್ತು ಯತ್ನಾಳ್ರು ಚಾಲೆಂಜ್ ಮಾಡ್ತಾ ಇರತಕ್ಕಂಥದ್ದು ಕರ್ನಾಟಕದ ಕ್ಯಾಬಿನೆಟ್ ಹೇಗೆ ಈ ನಿರ್ಣಯವನ್ನು ತೆಗೆದುಕೊಳ್ಳುತ್ತು, ಇದು ಮಲಫೈಡ್ ಇಂಟೆನ್ಷನ್ ಅನ್ನುವ ರೀತಿಯಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಹೈಕೋರ್ಟ್ ಏನು ಹೇಳುತ್ತೆ ಕ್ಯಾಬಿನೆಟ್ ನಿರ್ಣಯದ ಬಗ್ಗೆ, ಅನೇಕ ನೋಡಿ ಎಲ್ಲ ಕ್ಯಾಬಿನೆಟ್ ನಿರ್ಣಯಗಳು ಜುಡಿಷಿಯಲ್ ರಿವ್ಯೂ ಒಳಗಾಗಬಹುದಾಗಿರ್ತಕ್ಕಂಥ ಸಂಗತಿಗಳು. ಆದರೆ ಈ ಅನುಮತಿ ಹಿಂತೆಗೆದ ಪ್ರಕರಣದಲ್ಲಿ ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಪಬ್ಲಿಕ್ ಪರ್ಸೆಪ್ಷನ್ ನ ದೃಷ್ಟಿಯಿಂದ. ಅಂದ್ರೆ ಇದು ಡಿಕೆಶಿಗಷ್ಟೇ ಅಲ್ಲ, ಸರ್ಕಾರಕ್ಕೆ ಇದು ಇವತ್ತು ಮುಳುವಾಗುತ್ತಾ, ಅವರು ಸಿಬಿಐ ಏನ್ ಮಾಡುತ್ತೆ, ಸಿಬಿಐ ಏನ್ ಮಾಡಿದಾಗ ಕೋರ್ಟ್ಗಳು ಅದಕ್ಕೆ ಏನ್ ಮಾಡ್ತವೆ ಅನ್ನೋದ್ರ ಮೇಲೆ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ಇದೆ. ಕ್ಯಾಬಿನೆಟ್ ತೆಗೆದುಕೊಂಡಿರ್ತಕ್ಕಂತ ನಿರ್ಣಯ ಸರಿಯೋ ತಪ್ಪು ಅಂತಕ್ಕಂಥದ್ದು ಹೈಕೋರ್ಟ್ ಮತ್ತು ಮುಂದೆ ಸುಪ್ರೀಂ ಕೋರ್ಟ್ಗಳು ಅದನ್ನ ವ್ಯಾಖ್ಯಾನಿಸಬೇಕಾಗತ್ತೆ. ಆ ಕಾರಣದಿಂದ ಯತ್ನಾಳ್ರು ಒಂದು ಪಿಐಎಲ್ ಅನ್ನು ದಾಖಲಿಸಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಕ್ಕೆ. ಎಸ್, ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ನ್ಯೂಸ್ ಅವರ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.